ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ನಾಯಿಗಳಲ್ಲಿ ಕಂಡುಬರ್ತಕ್ಕಂತಹ ವಿವಿಧ ಬಗೆಯ ಟಾಪ್ ಲೈನ್ಗಳ ಬಗ್ಗೆ ತಿಳಿಯೋಣ. ನಾಯಿಯ ಭುಜದಿಂದ ಬಾಲದವರೆಗಿನ ಪ್ರೊಫೈಲ್ ಲೈನನ್ನು ಟಾಪ್ ಲೈನ್ ಎಂದು ಡಾಕ್ಟರ್ ಕ್ರಿಶ್ಚಿಯನ್ ಜಿಂಕ್ರವರು ತಮ್ಮ ಕೃತಿ ಪೀಕ್ ಪರ್ಫಾರ್ಮೆನ್ಸ್ ಕೋಚಿಂಗ್ದ ಕೆನೈನ್ ಅಥ್ಲೆಟ್ ಕೃತಿಯಲ್ಲಿ ನಮೂದಿಸಿದ್ದಾರೆ. ಹಾಗೆಯೇ ಅಮೇರಿಕನ್ ಕೆನಲ್ ಕ್ಲಬ್ ಇದನ್ನು ವಿದರ್ಸ್ನಿಂದ ಟೈಲ್ ಸೆಟ್ವರೆಗಿನ ಔಟ್ಲೈನ್ ಎಂದು ತನ್ನ ಪಾರಿಭಾಷಿಕ ಪದ ಕೋಶದಲ್ಲಿ ವಿವರಿಸಿದೆ. ಇದರಲ್ಲಿ ಮುಖ್ಯವಾಗಿ ಮೂರು ಬಗೆಗಳಿವೆ. ಒಂದು ಸ್ಟ್ರೇಟ್ ಅಥವಾ ಲೆವೆಲ್ ಟಾಪ್ ಲೈನ್, ಎರಡನೇದು ಆರ್ಚ್ಡ್ ಟಾಪ್ ಲೈನ್, ಮೂರನೇದಾಗಿ ಸ್ಲೋಪ್ಡ್ ಟಾಪ್ ಲೈನ್. ಪ್ರಥಮವಾಗಿ ಸ್ಟ್ರೇಟ್ ಟಾಪ್ ಲೈನ್ ಬಗ್ಗೆ ನೋಡೋಣ. ಭುಜದಿಂದ ಬಾಲದವರೆಗೆ ಇವುಗಳ ಟಾಪ್ ಲೈನ್ ನೇರವಾಗಿ ಇರುತ್ತದೆ. ಹಾಗಾಗಿ ಇದನ್ನು ಸ್ಟ್ರೇಟ್ ಅಥವಾ ಲೆವೆಲ್ ಟಾಪ್ ಲೈನ್ ಎಂದು ಕರೆಯುತ್ತಾರೆ. ಬಹುತೇಕ ಶ್ವಾನತಳಿಗಳೆಲ್ಲ ಈ ಥರದ ಟಾಪ್ ಲೈನ್ ಹೊಂದಿರುತ್ತವೆ. ಅದರಲ್ಲಿ ಮುಖ್ಯವಾದವು ಲ್ಯಾಬ್ರಡಾರ್, ಯಾರ್ಕ್ಷೈರ್ ಟೆರಿಯರ್, ಚಿವಾವಾ, ಚೌ ಚೌ, ಗೋಲ್ಡನ್ ರೆಟ್ರಿವರ್ ಮತ್ತು ಇನ್ನು ಮುಂತಾದವು. ಎರಡನೇದಾಗಿ ಆರ್ಚ್ಡ್ ಟಾಪ್ ಲೈನ್. ಟಾಪ್ ಲೈನ್ ಲೋಯಿನ್ ಭಾಗದಲ್ಲಿ ಬಿಲ್ಲಿನ ರೀತಿ ಕಾಣುತ್ತದೆ. ಸ್ಕಾಟಿಷ್ ಡೀರ್ ಹೌಂಡ್, ಬೋರ್ಜೋಯ್, ಇಟಾಲಿಯನ್ ಗ್ರೇಹೌಂಡ್ನಂತಹ ಸೈಟ್ ಹೌಂಡ್ ನಾಯಿಗಳಲ್ಲಿ ಈ ಬಗೆಯ ಟಾಪ್ ಲೈನ್ ಗುರುತರವಾಗಿರುತ್ತದೆ. ಇದರಿಂದಾಗಿ ಇವುಗಳ ಬೆನ್ನುಮೂಳೆಯು ಫ್ಲೆಕ್ಸಿಬಲ್ ಆಗಿದ್ದು ಇಂಗಾಲಿನ ಪಾದವು ಭುಜದ ಬಿಂದುವನ್ನು ತಲುಪುವಷ್ಟು ದೂರ ಇಡಬಲ್ಲದು. ಇದರಿಂದಾಗಿ ಅವು ಬಹುತೇಕ ಪ್ರದೇಶವನ್ನು ಕವರ್ ಮಾಡಲು ಮತ್ತು ವೇಗವಾಗಿ ಓಡಲು ಇದು ನೆರವಾಗುತ್ತದೆ. ಮೂರನೆಯದಾಗಿ ಸ್ಲೋಪ್ಡ್ ಟಾಪ್ ಲೈನ್. ಜರ್ಮನ್ ಶಪರ್ಡ್ನಂತಹ ಕೆಲವು ತಳಿಗಳಲ್ಲಿ ಟಾಪ್ ಲೈನ್ ವಿದರ್ಸ್ನಿಂದ ಬಾಲದ ಕಡೆಗೆ ಸಾಕಿದಂತೆ ಇಳಿಜಾರಾಗುತ್ತಾ ಸಾಗುತ್ತದೆ. ಇದನ್ನು ಸ್ಲೋಪ್ಡ್ ಟಾಪ್ ಲೈನ್ ಎನ್ನುತ್ತಾರೆ. ಇದಿಷ್ಟು ನಾಯಿಗಳ ಟಾಪ್ ಲೈನ್ ಕುರಿತ ಮಾಹಿತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.